ನಮಸ್ಕಾರ ಸ್ನೇಹಿತರೆ, ಸುದ್ದಿಯಾನಕ್ಕೆ ಸ್ವಾಗತ. ರಾಜ್ಯ, ದೇಶ, ವಿದೇಶ, ಸಿನಿಮಾ, ಕ್ರೀಡೆ, ವೈರಲ್ ಸೇರಿದಂತೆ ಹಲವು ಸುದ್ದಿಗಳ ಬಗ್ಗೆ ಕ್ವಿಕ್ ಆಗಿ ತಿಳಿಸ್ಕೊಡ್ತೇನೆ. ನಾನು ಕಿಶೋರ್ ಕೆವಿ. 7 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಿದ್ದ ಕಾಂಗ್ರೆಸ್ 2ನೇ ಪಟ್ಟಿ ರೆಡಿಯಾಗಿದೆ. ಅಳೆದು ತೂಗಿ 14 ಕ್ಷೇತ್ರಗಳಿಗೆ ಹೆಸರನ್ನು ಅಂತಿಮ ಮಾಡಿದೆ. ಇನ್ನೊಂದು ಸುತ್ತಿನ ಮಾತುಕತೆಯು ದೆಹಲಿಯಲ್ಲಿ ನಡೆದಿದ್ದು ಎಲ್ಲ ಓಕೆ ಆದರೆ ಇಂದು 18-19 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಘೋಷಿಸಲಿದೆ. ನಿರೀಕ್ಷೆಯಂತೆ ಮಂತ್ರಿಗಳ ಮಕ್ಕಳಿಗೆ, ಸಿಎಂ, ಡಿಸಿಎಂ ಆಪ್ತರಿಗೆ ಕೂಡ ಟಿಕೆಟ್ ಫೈನಲ್ ಆಗ್ತಾ ಇದೆ. ಅಭ್ಯರ್ಥಿಗಳ ಪಟ್ಟಿ ಹಿಡ್ಕೊಂಡು ದೆಹಲಿಗೆ ತಲುಪಿರುವಂತಹ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ವರಿಷ್ಠರ ಜೊತೆಗೆ ಸಭೆ ಮಾಡಿದ್ದಾರೆ. 21 ಕ್ಷೇತ್ರಗಳ ಪೈಕಿ 18-19 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದೆ. ಎಲ್ಲ ಓಕೆ ಆದರೆ ಹಿಂದೆ 2ನೇ ಪಟ್ಟಿ ಕೂಡ ರಿಲೀಸ್ ಆಗುತ್ತೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ನಡುವೆ ಅಪಸ್ವರ ಎದ್ದಿದೆ ಎಂಬ ವರದಿಗಳ ಬೆನ್ನಲ್ಲೇ ಬಿಜೆಪಿ ಹೈಕಮಾಂಡ್ ಮಧ್ಯಪ್ರವೇಶಿಸಿದೆ. ಜೆಡಿಎಸ್ ಮುನಿಸು ಶಮನಗೊಳಿಸೋಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತುಕತೆ ನಡೆಸಿ ಮೈತ್ರಿ ವಿಚಾರದಲ್ಲಿ ಯಾವುದೇ ಗೊಂದಲ ಬೇಡ ಅಂತ ಕುಮಾರಸ್ವಾಮಿಗೆ ತಿಳಿಸಿದ್ದಾರೆ. ಟಿಕೆಟ್ ವಂಚಿತ ಸಂಸದ ಡಿ ವಿ ಸದಾನಂದಗೌಡರ ನಡೆ ಇನ್ನೂ ಕೂಡ ನಿಗೂಢವಾಗಿದ್ದು ಬೆಂಗಳೂರಿನಿಂದ ಸುಳ್ಯಕ್ಕೆ ಪ್ರಯಾಣಿಸಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸದಾನಂದಗೌಡ ಬೆಳಗ್ಗೆಯೇ ಸುಳ್ಯಕ್ಕೆ ತೆರಳಿದ್ದು ಕುಟುಂಬಸ್ಥರು ಸಂಬಂಧಿಕರ ಜೊತೆಗೆ ಸಮಾಲೋಚನೆ ನಡೆಸಿದ್ದಾರೆ. ಬಳಿಕ ಸುದ್ದಿಗೋಷ್ಠಿ ನಡೆಸಿ ತಮ್ಮ ಮುಂದಿನ ನಿರ್ಧಾರ ತಿಳಿಸುವ ಸಾಧ್ಯತೆ ಇದೆ. ಮೂಲಗಳ ಪ್ರಕಾರ ಬೆಂಗಳೂರು ಉತ್ತರ ಕ್ಷೇತ್ರದ ಟಿಕೆಟ್ ಕೈತಪ್ಪಿರೋದ್ರಿಂದ ಅಸಮಾಧಾನಗೊಂಡಿರುವಂಥ ಡಿ ವಿ ಸದಾನಂದಗೌಡ ಮೈಸೂರಿನಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಲಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ಇಲ್ಲಿವರೆಗೂ ಯಾರೂ ಕೂಡ ಈ ವಿಚಾರವನ್ನು ಅಧಿಕೃತಗೊಳಿಸಿಲ್ಲ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಶುರುವಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಕುಕ್ಕರ್ ಮತ್ತು ಸೀರೆಗಳನ್ನು ಹಂಚ್ತಾ ಇದ್ದಾರೆ ಅಂತ ಜೆಡಿಎಸ್ ಆರೋಪಿಸಿದೆ. ಟ್ರಕ್ ಒಂದರಲ್ಲಿ ಲೋಡ್ ಆಗಿದ್ದ ಸೀರೆಗಳು ಪತ್ತೆಯಾಗಿದ್ದು ಟ್ರಕ್ ಸೀಸ್ ಮಾಡಲಾಗಿದೆ. ರಾಮನಗರದ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಆಪ್ತ ಸಹಾಯಕ ವಾಸಿಂ ಹೆಸರಿನ ವ್ಯಕ್ತಿ ಸೀರೆಗಳನ್ನು ಲೋಡ್ ಮಾಡಿಸ್ತಾ ಇದ್ದ ಮತ್ತು ಸಿಸಿಟಿವಿಯಲ್ಲಿ ಅವನ ಓಡಾಟ ಸೆರೆಯಾಗಿದೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಲ್ಲಿ ಗೃಹ ಜ್ಯೋತಿ ಯೋಜನೆ ಕೂಡ ಒಂದು. ಆದರೆ ಬೇಸಿಗೆ ಬಿಸಿಲು ಹೆಚ್ಚಾಗ್ತಾ ಇದ್ದಂತೆ ಜನರಿಗೆ ಕರೆಂಟ್ ಶಾಕ್ ತಟ್ಟಿದೆ. ಗೃಹ ಜ್ಯೋತಿ ಗುಂಗಲ್ಲಿರುವಂತಹ ಜನರಿಗೆ ಬೇಸಿಗೆ ಕಾಲ ಶಾಕ್ ಕೊಟ್ಟಿದೆ. ಕಳೆದ ತಿಂಗಳು ಲೆಕ್ಕಕ್ಕೂ ಮೀರಿ ವಿದ್ಯುತ್ ಬಳಸಿರುವ ಹಿನ್ನೆಲೆಯಲ್ಲಿ ಫಲಾನುಭವಿಗಳ ಪೈಕಿ 20% ಮಂದಿ ಸಂಪೂರ್ಣ ಬಿಲ್ ಪಾವತಿ ಟೆನ್ಷನ್ ಶುರುವಾಗಿದೆ. ಬೇಸಿಗೆ ಗುಂಗಲ್ಲಿ ಬೇಕಾಬಿಟ್ಟು ವಿದ್ಯುತ್ ಬಳಸಿರುವಂಥ ಪರಿಣಾಮ 20% ಗ್ರಾಹಕರು ಫುಲ್ ಬಿಲ್ ಪಾವತಿ ಮಾಡುವಂತಾಗಿದೆ. ಮುಂಬೈನ ವಿವಾದಿತ ಎನ್ಕೌಂಟರ್ ಸ್ಪೆಷಲಿಸ್ಟ್ ಪ್ರದೀಪ್ ಶರ್ಮಾ ಅವರಿಗೆ ಬಾಂಬೆ ಹೈಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಆ ಮೂಲಕ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ಒಬ್ಬರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದಂತಾಗಿದೆ. 2006 ಮುಂಬೈನಲ್ಲಿ ಗ್ಯಾಂಗ್ಸ್ಟರ್ ಛೋಟಾರಾಜನ್ ಆಪ್ತ ಸಹಾಯಕ ರಾಮನಾರಾಯಣ ಗುಪ್ತಾ ಅವರ ನಕಲಿ ಎನ್ಕೌಂಟರ್ ಸಾವಿನ ಪ್ರಕರಣದಲ್ಲಿ ನ್ಯಾಯಾಲಯ ಕೂಡ ಪ್ರದೀಪ್ ಶರ್ಮಾ ಅವರನ್ನು ದೋಷಿ ಅಂತ ಘೋಷಿಸಿತ್ತು. ಟಿಎಂಸಿ ಸಂಸದೆ ಮಹುವಾ ಮೊಯ್ತ್ರಾಗೆ ಸಂಕಷ್ಟ ಮತ್ತಷ್ಟು ಹೆಚ್ಚುತ್ತಾ ಇದೆ. ಮಹುವಾ ಮೊಯ್ತ್ರಾ ವಿರುದ್ಧದ ಪ್ರಶ್ನೆಗಾಗಿ ಕಾಸು ಪ್ರಕರಣದ ತನಿಖೆ ನಡೆಸಿ 6 ವರದಿ ಸಲ್ಲಿಸುವಂತೆ ಲೋಕಪಾಲ್ ಕೇಂದ್ರೀಯ ತನಿಖಾ ದಳಕ್ಕೆ ಸೂಚಿಸಿದೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಪ್ರಶ್ನೆಗಾಗಿ ಕಾಸು ಪ್ರಕರಣದ ಸಂಬಂಧ ಮೊಯ್ತ್ರಾ ಅವರನ್ನ ಲೋಕಸಭೆಯಿಂದ ಉಚ್ಚಾಟಿಸಲಾಗಿತ್ತು. ನಂತರ ತಮ್ಮ ಉಚ್ಚಾಟನೆಯನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ದರು. ಭೂಮಿ ಅಪಾಯದ ಅಂಚಿನಲ್ಲಿದೆ ಅಂತ ವಿಶ್ವಸಂಸ್ಥೆಯ ವಿಶ್ವ ಹವಾಮಾನ ಸಂಘಟನೆ ರೆಡ್ ಅಲರ್ಟ್ ನೀಡಿದೆ. ಜಾಗತಿಕ ತಾಪಮಾನ ಏರಿಕೆ, ಹಿಮನದಿಗಳು ಮತ್ತು ಸಮುದ್ರದಲ್ಲಿನ ನೀರ್ಗಲ್ಲು ಕುಸಿತ, ಭೂಮಿ ನೀರಿನ ಉಷ್ಣಾಂಶ ಹೆಚ್ಚಳ ಆತಂಕಕಾರಿ ಮಟ್ಟ ತಲುಪಿದೆ. 2023 ವರ್ಷದಲ್ಲಿ ಅತ್ಯಂತ ಅಧಿಕ ಉಷ್ಣಾಂಶ ದಾಖಲಾಗಿದೆ ಅನ್ನೋದು ಈಗ ಬಯಲಾಗಿದೆ. ಇದು ಭೂಮಿ ಅತ್ಯಂತ ಅಪಾಯದ ಅಂಚಿನಲ್ಲಿದೆ ಅನ್ನೋದನ್ನು ತೋರಿಸುತ್ತೆ ಅಂತ ವಿಜ್ಞಾನಿಗಳು ಕೂಡ ಹೇಳಿದ್ದಾರೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮುಂಬರುವ ಆವೃತ್ತಿಯಲ್ಲಿ ದೆಹಲಿ ಕ್ಯಾಪಿಟಲ್ಸ್ನ ನಾಯಕರಾಗಿ ರಿಷಭ್ ಪಂತ್ ಅವರ ಹೆಸರನ್ನು ಘೋಷಿಸಲಾಗಿದೆ. ವಿಕೆಟ್ ಕೀಪರ್, ಬ್ಯಾಟರ್ 14 ನಂತರ ವೃತ್ತಿಪರ ಕ್ರಿಕೆಟ್ಗೆ ಮರಳಿದ್ದಾರೆ. 23 ಚಂಡೀಗಢದಲ್ಲಿ ನಡೆಯಲಿರುವ IPL 2024 ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪಂಜಾಬ್ ತಂಡವನ್ನು ಎದುರಿಸ್ತಾ ಇದೆ. ಕಳೆದ ವರ್ಷ ಆಸ್ಟ್ರೇಲಿಯಾದ ಅನುಭವಿ ಆಟಗಾರ ಡೇವಿಡ್ ವಾರ್ನರ್ ದೆಹಲಿ ಕ್ಯಾಪಿಟಲ್ಸನ್ನು ಲೀಡ್ ಮಾಡಿದರು. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ಬಾಕ್ಸ್ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ಬೆಂಗಳೂರು ತಂಡದ ನೂತನ ಜೆರ್ಸಿಯನ್ನು ಅನಾವರಣಗೊಳಿಸಲಾಗಿದೆ. ಕಳೆದ ಬಾರಿಗಿಂತ ವಿಭಿನ್ನವಾಗಿ ಈ ಬಾರಿಯ ಜೆರ್ಸಿಯನ್ನು ವಿನ್ಯಾಸಗೊಳಿಸಲಾಗಿದೆ. ಈ ಜೆರ್ಸಿಯನ್ನು ಕೊಹ್ಲಿ ಮತ್ತು ಫಾಫ್ ಡುಪ್ಲೆಸಿಸ್ ರಿವೀಲ್ ಮಾಡಿದ್ದಾರೆ. ಟೀಮ್ ಇಂಡಿಯಾ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ 2 ನಂತರ ತಮ್ಮ ಅಭಿಮಾನಿಗಳಿಗೆ ದರ್ಶನ ನೀಡಿದರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಂಬ ಹೆಸರನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಬದಲಾವಣೆ ಮಾಡಲಾಗಿದೆ. ಅನ್ಬಾಕ್ಸ್ ಈವೆಂಟ್ ವೇಳೆ ಅಭಿಮಾನಿಗಳು ಕಿಂಗ್ ಕಿಂಗ್ ಅಂತ ಕರೆದಿದ್ದಾರೆ. ಈ ವೇಳೆ ಕೊಹ್ಲಿ ನನ್ನನ್ನು ಕಿಂಗ್ ಅಂತ ಕರಿಬೇಡಿ ಅಂತ ಮನವಿ ಮಾಡಿದ್ದಾರೆ. ನಾನು ಫಾಫ್ಗೆ ಹೇಳ್ತಾ ಇದ್ದೆ, ನೀವು ನನಗೆ ಆ ರೀತಿ ಕರೆದಾಗ ಸಾಕಷ್ಟು ಮುಜುಗರವಾಗುತ್ತೆ, ಹೀಗಾಗಿ ಇನ್ನು ಮುಂದೆ ನನ್ನನ್ನು ವಿರಾಟ್ ಅಂತ ಕರೀರಿ, ಆ ಪದವನ್ನು ಬಳಸಬೇಡಿ ಎಂದಿದ್ದಾರೆ. ಇನ್ನು ನೀವು ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೋಡ್ಬೋದು. ಜಾಹೀರಾತು ನೋಡೋಕೆ 9110029 5814 ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭ ಕೋರಿ ನಮಸ್ಕಾರ.